ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬಿಬಿಎಂಪಿಯಿಂದ ನಡೆಸ್ತಾ ಇರುವಂತಹ ಕಾಮಗಾರಿಗಳಲ್ಲಿ ಒಟ್ಟು 500 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಇನ್ನು ಈ ಬಗ್ಗೆ ಬಿಬಿಎಂಪಿಯ ಆಯುಕ್ತರಾಗಿರುವಂತಹ ತುಷಾರ್ ಅಥವಾ ಗಿರೀಶ್ ತುಷಾರ್ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿ ಹಗರಣ ನಡೆದಿಲ್ಲ, ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿವೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದಾಖಲೆಗಳ ಸಮೇತ. ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ತಾವು ತಮ್ಮ ಮಾಧ್ಯಮದಲ್ಲಿ ಕವರ್ ಮಾಡ್ತಕ್ಕಂತ ವಿಚಾರಗಳಲ್ಲಿ ಒಂದು ಸ್ಪೆಸಿಫಿಕ್ ಪೀರಿಯಡ್ ನಲ್ಲಿ, ಅರೌಂಡ್ 2 ವರ್ಷ ಪೀರಿಯಡ್ ನಲ್ಲಿ ಜಾಸ್ತಿ ಹಣ ರಿಲೀಸ್ ಆಗಿದೆ. ಅದು ಒಂದು ನಮ್ಮ ಸೀನಿಯಾರಿಟಿ ಇರುತ್ತೆ ಅಥವಾ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ಬರು ಅಧಿಕಾರ ಚಲಾಯಿಸಿ ಈ ಥರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಅದರಲ್ಲಿ 2 ವಿಚಾರಗಳು ಇರುತ್ತವೆ. 1, ಈ ಥರ ಫೈನಾನ್ಷಿಯಲ್ ಆಗಿ ರಿಲೀಸ್ ಮಾಡುವಾಗ ಹೆಚ್ಚು ಕಡಿಮೆ ಆಗಿ ಏನಾದರೂ ಪ್ರಾಥಮಿಕತೆ ನೀಡಿ, ಅಲ್ಲಿ ನಮ್ಮದು ಪ್ರಾಥಮಿಕತೆ ನೀಡಬೇಕಾದ್ರೆ ಒಂದು ಕ್ರಮ ಇದೆ, ಒಂದು ಕಮಿಷನರಿಂದ ಅಥವಾ ಯಾವೊಂದು ಅಪ್ರೂವಲಿಂದ ಆಗಬೇಕು. ಆ ಬರೆಯುವಾಗ ಕೂಡ ಏನು ಕರೆಕ್ಟಾಗಿ ಯಾವ ಕಾರಣದಿಂದ ಆಗಿದೆ ಇತ್ಯಾದಿ ಇದ್ದರೆ ಆ ಕ್ರಮ ಪ್ರಕಾರನೇ ಆಗಿದೆ ಅಥವಾ ಇಲ್ಲ, ಅಥವಾ ನಿಯಮ ಬಾಹಿರವಾಗಿ ಆದ್ಯತೆ ನೀಡಿ ರಿಲೀಸ್ ಆಗಿದೆ ಹಣ ಅಥವಾ ಇಲ್ಲ, ಅದು ಒಂದು ಫೈನಾನ್ಷಿಯಲ್ ವಿಚಾರ. 2, ಈ ಕೆಲಸಗಳು ಏನಿದೆ ಅದು ಈಗಾಗಲೇ ಸುಮಾರು ತನಿಖೆಯಲ್ಲಿ ಎಲ್ಲ ಬಿಬಿಎಂಪಿಯಲ್ಲಿ ಇರ್ತಕ್ಕಂಥ ಕೆಲಸಗಳು ತನಿಖೆಯಲ್ಲಿ ಇವೆ. ಸೊ ಇದನ್ನು ಕೂಡ ತನಿಖೆಯಲ್ಲಿ ಇದ್ದೇ ಇರುತ್ತದೆ, ಬಿಕಾಸ್ ಆ ಪೀರಿಯಡ್ನಲ್ಲಿ ಕವರ್ ಆಗೋಗುತ್ತದೆ. ಆದರೆ ಈ ರಿಲೀಸ್ಗೆ ಮತ್ತು ಕಳಪೆ ಕಾಮಗಾರಿಗೆ ಏನಾದರೂ ಸಂಬಂಧ ಇದೆಯೋ ಇಲ್ವೋ ಅಂತ, ಫಸ್ಟ್ ಏನಾದರೂ ರಿಲೀಸ್ ಮಾಡುವಾಗ ಕಾನೂನು ಬಾಹಿರವಾಗಿ ಕೆಲವು ಕೆಲಸ ಕಾಮಗಾರಿಗಳಿಗೆ ಬೇಗ ಬೇಗ ಆದ್ಯತೆ ನೀಡಿ ನಾವು ಮಾಡಿದೀವ, ನಿಯಮ ಬಾಹಿರವಾಗಿ ಮಾಡಿದೀವ, ಒಂದು ಅದು ಅದಕ್ಕೆ ಫೈನಾನ್ಷಿಯಲ್ನಲ್ಲಿ ಯಾರು ರೆಸ್ಪಾನ್ಸಿಬಲ್ ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು ನಮ್ಮ ಆಫೀಸರ್ಸ್, 3 ಆಫೀಸರ್ಸ್, IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದೇವೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಅಂದ್ರೆ ಬಿಲ್ ನಕಲಿ ಬಿಲ್ ಅಥವಾ ಏನೋ ಒತ್ತಡ ಇದೆ ಸರ್, ಎಲ್ಲ ಬ್ಲ್ಯಾಕ್ಮೇಲ್ ಮಾಡಿದ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಬೆಂಗಳೂರಿನಲ್ಲಿರುವಂತಹ ರಾಜೀವ್ ಗಾಂಧಿ ವಿವಿ ಅಥವಾ ವಿಶ್ವವಿದ್ಯಾಲಯವನ್ನ ಇದೀಗ ಹಂತ ಹಂತವಾಗಿ ರಾಮನಗರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ DCM DK ಶಿವಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಶಿಫ್ಟ್ ಆಗ್ತಾ ಇದೆ ರಾಮನಗರಕ್ಕೆ ಮತ್ತು ಯಾವೆಲ್ಲ ಕಾರಣಗಳಿಂದಾಗಿ ಅಂತ. ಬನ್ನಿ, ಹಾಗಾದ್ರೆ ಏನು ಕಾರಣ ಕೊಟ್ಟಿದ್ದಾರೆ DCM ರವರು ಅನ್ನೋದನ್ನ ನೋಡೋಣ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹಿಂದೆ ರಾಮನಗರದಲ್ಲಿ ಪ್ರಕಾಶ್ ಪಾಟೀಲ್, ನಾನು ಜಮೀರ ಭಟ್ಕಾಂದ್ರು ವೈಸ್ ಚಾನ್ಸಲರು ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ರು. ರಾಮನಗರದಲ್ಲಿ ಯೂನಿವರ್ಸಿಟಿ ಬಿಲ್ಡಿಂಗ್ ಯಾವ ಸ್ಟೇಜಲ್ಲಿ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತೇಳಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಸೊ ಕೆಲವು ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಇತ್ತು, ಕೋರ್ಟಲ್ಲಿ ಏನೇನು ಕೆಲವು ಡಿಸಿಷನ್ ಇತ್ತು, ಅದಕ್ಕೆಲ್ಲ ಕೆಲವು ತೀರ್ಮಾನವನ್ನು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಸೆಟಲ್ಮೆಂಟ್ ಮಾಡಬೇಕು, ಏನು ಅಪ್ರೂವ್ ಮಾಡಬೇಕು, ಆ ರೈತರಿಗೆ ಮನವೊಲಿಸಿ ಅದನ್ನು ಕಂಪ್ಲೀಟ್ ಏರಿಯಾನ ಕಾಂಪೌಂಡ್ ಮಾಡಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೀವಿ. 2 ವರ್ಷ ಮೆಡಿಕಲ್ ಕಾಲೇಜ್ನ ಅಲ್ಲಿ ರಾಮನಗರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇನ್ನೇನು ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಕೊಡ್ಬೇಕು ಅದು ಕೂಡ ಇದೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 2, ಯೂನಿವರ್ಸಿಟಿ ಹೆಡ್ ಆಫೀಸ್ ಕ್ಯಾಂಪಸ್ ರಾಮನಗರಕ್ಕೆ ಶಿಫ್ಟ್ ಆಗಬೇಕು ಅಂತ ಹಿಂದೆ ಜಿಯೋ ಜಿಯೋನ ಇಂಪ್ಲಿಮೆಂಟ್ ಮಾಡಿ ಒಂದೇ ಸ್ಟೇಜಲ್ಲಿ ಶಿಫ್ಟ್ ಆಗಿರ್ಬೇಕು, ಸ್ಟೇಜ್ ಬೈ ಸ್ಟೇಜ್ ರಾಮನಗರದ ಯೂನಿವರ್ಸಿಟಿ ಪ್ರಾರಂಭ ಆಗಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೇವೆ ನಾನು ಮತ್ತು ನಮ್ಮ ಆಂಧ್ರದ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ವೈಸ್ ಚಾನ್ಸಲರ್ಸ್ ಮತ್ತು ಎಲ್ಲ ಆಫೀಸರ್. 2, ಬಜೆಟ್ನಲ್ಲಿ ಕನಕಪುರ ಕೂಡ ಅನೌನ್ಸ್ಮೆಂಟ್ ಆಗಿತ್ತು. ಕನಕಪುರದಲ್ಲೂ ಕೂಡ ಅವರು ಹೌಸಿಂಗ್ ಬೋರ್ಡ್ ಇಂದ ವಿಭಿನ್ನ ತಿಳ್ಕೊಂಡು ಅವರಿಗೆ ನಾವೇ ಸ್ವಲ್ಪ ದುಡ್ಡು ಕೊಡೋದು
ದುಡ್ಡು ಕೊಟ್ಬಿಟ್ಟು ಅಲ್ಲೂ ಕೂಡ ಕಾಲೇಜಿಗೆ ಈಗ ಎಂ ಸಿಯಿಂದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ನಮಗೆ ವಾಪಸ್ ಬಂದಿದ್ದೀವಿ. ಸದ್ಯಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಫಸ್ಟ್ರಕ್ಚರ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು, ಅಲ್ಲಿ ಹೌಸಿಂಗ್ ಬೋರ್ಡ್ ಜಾಗನ ನಮ್ಮ ವಶಕ್ಕೆ ತೆಗೆದುಕೊಳ್ಳಿ. ನಮ್ಮ ಯೂನಿವರ್ಸಿಟಿಗಳು ನಮಗೆ ಸಹಕಾರ ಕೊಡ್ತಾರೆ. ಮುಂದಕ್ಕೆ ಗೌರ್ಮೆಂಟ್ ಫಂಡ್ಸಿಂದ ಕೂಡ ಮನೆಯಲ್ಲಿ ಬಿಲ್ಡಿಂಗ್ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಇಷ್ಟು ತೀರ್ಮಾನವನ್ನು ಇವತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ನಾನು ಮತ್ತೆ ಎಲ್ಲ ನಮ್ಮ ಅಧಿಕಾರಿಗಳು ಸೇರಿ ತಿಳಿಸಿದ್ದೇನೆ. ಹಿಂದೆ ಕನಕಪುರದಲ್ಲಿ ಭೂಮಿ ಪೂಜೆ ಮಾಡಬೇಕು ಎಂದು ಆಗಿತ್ತು. 450 ರೂಪಾಯಿ ಬೇಕಾಗಿತ್ತು. ಯಡಿಯೂರಪ್ಪ ಸರ್ಕಾರ ಅಶೋಕ್ ನಾಯಕ್ ಹೋಗಿ ಚಿಕ್ಕಬಳ್ಳಾಪುರ ಬಂದು ಕಟ್ಕೊಡ್ತು. ಈಗ 450 ಕೋಟಿ ಹೋಗಿ ಆಯ್ತಾ. ತಿರ್ಗಾ ಅಸೆಂಬ್ಲಿಲೂ ಪ್ರಾಮಿಸ್ ಮಾಡಿದ್ರು, ಅದೂ ಮಾಡಲಿಲ್ಲ. ದೇಶದ ರಾಜಕಾರಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾತುಕತೆ ನಾವು ನಡೆಸಬೇಕು. ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ, ಸ್ಟೇಜ್ ಬೈ ಸ್ಟೇಜ್ ಒಂದೇ ಸತಿ ಆಗ್ತದೆ, ಸ್ಟೇಜ್ ಬೈ ಸ್ಟೇಜ್ ಅದನ್ನು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮಾಡಬೇಕು ಅದಕ್ಕೆ ಫುಲ್ ಇಲ್ಲ ಅಂತಂದ್ರು ಚಿಕ್ಕದಾಗಿ ಶುರು ಮಾಡ್ತೀವಿ. ರೀಅಪ್ಲೈ ಮಾಡ್ತೀವಿ. ದಿಸ್ ಇಸ್ ದಿ ಡಿಸಿಷನ್. ಈಗ ಸದ್ಯಕ್ಕಿಲ್ಲ, ಬಿಡುಗಡೆ ಇಲ್ಲ. ಈಗ ಇರೋ ಫಸ್ಟ್ ಯಾವುದೇ ಕನ್ಸಕ್ಷನ್ ಎಲ್ಲ ನೋಡಿದೆ, ಏನೇನು ಯಾವ ಸೀಜನ್ ಇದೆ ಅಂತೆಲ್ಲ ನೋಡಿದ್ದೀವಿ. ರಾಮನಗರದಲ್ಲಿ ಕೆಲಸ ಫುಲ್ ನಡೀತಾ ಇದೆ. ಸ್ವಿಂಗಲ್ಲಿ ಅಂಬೇಶ್ ಬಾಕು ನಡೀತಾ ಇದೆ, ಬೇರೆ ಮೆಡಿಕಲ್ ಕಾಲೇಜು ನಡೀತಾ ಇದೆ. ಯಾವ ಅಡೆತಡೆನೂ ಇಲ್ಲ, ಯಾವ ರಾಜಕಾರಣ ಇಲ್ಲ. ನಾವು ಅಭಿವೃದ್ಧಿ ಕೆಲಸಕ್ಕೆ ನಾವು ಮಾಡ್ತೀವಿ. ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಭಾಷೆ ಹಾಸ್ಪೆಟ್ ಇದೆ ಇರೋಂಥ ಇನ್ಫೋಸಿಸ್ ಅವರು ಕಟ್ಕೊಟ್ಟಿದ್ದಾರೆ. ಇರೋ ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಾವು ಇನ್ನೊಂದು ರೀಅಪ್ಲೈ ಮಾಡ್ತೀವಿ. ಬೆಡ್ ಕಡಿಮೆ ಹಾಕೋದು, ಸ್ಟೂಡೆಂಟ್ಸ್ ಕಡಿಮೆ ಹಾಕೋದು, ಫಸ್ಟಲ್ಲಿ ಏನು ಎಲಿಜಿಬಿಲಿಟಿ ಇದೆ ಅಷ್ಟೆಲ್ಲ ಅದು ಶುರು ಮಾಡ್ತೀವಿ. ಸರ್, ಈಗ ಸಣ್ಣದಾಗಿ ಅಂದ್ರೆ ಎಷ್ಟು ಸೀಟು ಇದಾವೆ? ಎಲ್ಲ ಡೀಟೇಲ್ ನೋಡೋಣ, ಮಾಡ್ತಾರೆ ಅದೆಲ್ಲ ಮಾಡ್ತಾರೆ. ಇನ್ನ ಟೈಮ್ ಇದೆ, ಇನ್ನ 3 ವರ್ಷ ಸರ್. ಕನಕಪುರ ಕಾಲೇಜ್ಗೆ ರಾಜೀವ್ ಗಾಂಧಿಯಿಂದ ಫಂಡ್ ಬರುತ್ತಾ ಗೌರ್ಮೆಂಟ್? ಎವ್ರಿಥಿಂಗ್ ಇಸ್ ಗೌರ್ಮೆಂಟ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾನೂನು ಆಗಿದೆ 2008 ಹೆಡ್ ಕ್ವಾರ್ಟರ್ ಶುಡ್ ಬಿ ಇನ್ ರಾಮನಗರ. ಜಿಒ ಆಗಿದೆ, ಅಸೆಂಬ್ಲಿ ಬಿಲ್ ಪಾಸ್ ಆಗಿದೆ. ಆ ಪ್ರಕಾರ ಈಗ ಅದೇ ಡೆಪ್ಯೂಟಿ ಕಮಿಷನರ್ ಆಫೀಸ್ ಜಾಗ ವೆಕೇಟ್ ಮಾಡಿಸಿದ್ವಿ. ಹೆಡ್ ಕ್ವಾರ್ಟರ್ಸ್ ನ ಅಲ್ಲಿ ಶುಡ್ ಮಾಡ್ತಾರೆ ಒಂದೇ ಸತಿ. ಯಾಕಂದ್ರೆ ಅದಕ್ಕೆ ನಾನು 1 ತಿಂಗಳು ಟೈಮ್ ಕೊಡ್ತೀನಿ. ಸ್ಟೇಜ್ ಬೈ ಸ್ಟೇಜ್ ಯಾರು ಬಿಲ್ಡಿಂಗ್ ನಡೀತಾ ಇದೆ. ನವೆಂಬರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀವಿ. ಬೈ ನವೆಂಬರ್ ಅಲ್ಲಿ ಕಂಪ್ಲೀಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ವಿಲ್ ಬಿ ಕಂಪ್ಲೀಟೆಡ್ ಬೈ ಡಿಸೆಂಬರ್, ನವೆಂಬರ್ ಟು ಡಿಸೆಂಬರ್ ಆಫ್ 2025. ಅಲ್ಲಿವರೆಗೆ ಹಂತಾಂತವಾಗಿ ಅಲ್ಲಿ ಯಾವ ಸೆಕ್ಷನ್ ವೈಸ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಏನು ಸ್ಪೇಸ್ ಇದೆ ಡಿ ಸಿ ಆಫೀಸಲ್ಲಿ ಅಂತ ಅನ್ಕೊಂಡು ನಿಮ್ಗೆ ದೂರ ಅದೇ 40 ನಿಮಿಷಕ್ಕೆ ಅಲ್ಲಿಗೆ ಹೋಗ್ಬೋದು, 40 ಮಿನಿಟ್ಸ್ ಹೋಗ್ಬೋದು. ಕಾನೂನು ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಒಂದು ಕಡೆ, ಇದನ್ನ ಹಾರ್ಟಿಕಲ್ಚರ್ ಯೂನಿವರ್ಸಿಟಿನ ಒಂದು ಕಡೆ, ಮಹಿಳಾ ಯೂನಿವರ್ಸಿಟಿನ ಒಂದು ಕಡೆ, ಟೆಕ್ನಿಕಲ್ ಯೂನಿವರ್ಸಿಟಿನ ಪ್ರೋಗ್ರಾಮಲ್ಲಿ ಹಂಗೆ ಎಲ್ಲ ಕಡೆನ ಹೋಗಿ ಕೊನೆಗೆ ಹೆಲ್ತ್ ಯೂನಿವರ್ಸಿಟಿನ ತೆಗೆದುಕೊಂಡು ರಾಮನಗರ ಅಂತೇಳಿ ಲಾ ಪಾಸ್ ಇದೆ. ಆ್ಯಕ್ಟ್ ಆ್ಯಕ್ಟ್ ಪ್ರಕಾರ ಎಷ್ಟು ಜನ ತಿಳ್ತಾರೆ ಅವರು.
ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಕೂಡ ನಮ್ಮ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಬೆಲೆ ಕೊಡ್ತೀನಿ, ಅದಕ್ಕೆ ತಲೆ ಬಾಗ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತಾರೆ. ಈಗ ಹೈಕೋರ್ಟ್ ನಿಂದ ತೀರ್ಪು ಬಂದಿದೆ, ಹೀಗಾಗಿ ಅವರು ಕಾನೂನಿಗೆ ಬೆಲೆ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ, ಜೊತೆಗೆ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ನಾನು ತುಂಬ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವರೊಟ್ಟಿಗೆ ಒಳ್ಳೆ ಒಡನಾಟ ಇತ್ತು, ಹಾಗಾಗಿ ಅವರು ಕಾನೂನಿಗೆ ನಿಜವಾಗ್ಲೂ ಬೆಲೆ ಕೊಡುವಂತಹ ವ್ಯಕ್ತಿಯೇ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಬನ್ನಿ ಹಾಗಾದರೆ ವಿ ಸೋಮಣ್ಣ ಅವ್ರು ಏನು ಮಾತಾಡ್ತಾರೆ ಸಿ ಎಂ ಬಗ್ಗೆ ಕೇಳೋಣ. ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ, ಅದಕ್ಕೆ ತಲೆ ಬಾಗಬೇಕಾದ್ರು ನಮ್ಮ ಕರ್ತವ್ಯ. ತಲೆ ಬಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ, ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಕೆಲಸ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಬಲ್ಲವನಾಗಿದ್ದೀನಿ. ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ 23ರಲ್ಲಿ ನಿಂತಿದ್ದೇನೆ. ಈಗೆಲ್ಲ ಇರುವಾಗ ಇವ್ರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರು ನನಗೆ ತಿಳಿದ ಮಟ್ಟಿಗೆ ಕಾನೂನಿಗೆ ತುಂಬ ಗೌರವಿಸ್ತಾರೆ. ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾನು ತೆರೆದ ಪುಸ್ತಕ ಅಂತ. ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ. ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ. ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇ ಮುಖ್ಯಮಂತ್ರಿ ಆಗಿ ಅದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ವಿಚಾರ. ನನಗನ್ಸದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಇವತ್ತಿನ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಖಂಡಿತ 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 ಅವಶ್ಯಕತೆ ಮಂಡತನ ಒಂದು ನಿಮಿಷ ಅದು ಸಿದ್ದರಾಮಯ್ಯನವ್ರ ಮಾತಲ್ಲ, ಬೇರೆ ಬೇರೆಯವ್ರ ಮಾತಿರ್ಬೋದು, ಸಿದ್ದರಾಮಯ್ಯನವ್ರು ಆ ರೀತಿ ನಡ್ಕೊಳ್ಳೋರು ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವ್ರಾಗಿ ನಡ್ಕೊಳ್ಳೋರು ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ. ಇತಿಹಾಸದಲ್ಲಿ ಉಳ್ಕೊಳ್ಳಿ, ಇಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನು ಕ್ಲೀನ್ ಆದಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ. ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ಕೆ ಹೋಗೋದ್ರ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು 100ಕ್ಕೆ 100 ಏನಿವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ್ದು ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶವನ್ನು ತಲೆ ಬಾಗ್ತಾರೆ, ಅದ್ರ ತಕ್ಕಂತೆ ನಡ್ಕೊಂಡು ಅವ್ರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ತಂದೆ ಬಣ್ಣನೂ ಇಲ್ಲ ಪಣ್ಣನೂ ಇಲ್ಲ ಗುರು, ನಮ್ದೆಲ್ಲ ಹೈ ಕ್ಲಾಸಾಗಿದೆ ನಡೀತದೆ. ಒಂದು ಮನೇಲಿ ತುಂಬ ಜನ ಬುದ್ಧಿವಂತರು ಇದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ ಸಹಜ, ಅದನ್ನು ನಮ್ಮ ಪಕ್ಷದ ನೇತಾರರು ಸರಿ ಮಾಡ್ತಾರೆ. ಅದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ದು ಮಾಡ್ತಾರೋ ಅವ್ರಿಗೆ ಕೇಳಬೇಕು. ಥ್ಯಾಂಕ್ ಯು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಕುಟುಂಬಸ್ಥರ ಹೆಸರು ಸಹ ಕೇಳಿ ಬರ್ತಾ ಇದೆ. ಅವರ ಕುಟುಂಬಸ್ಥರ ಕೈವಾಡವೂ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಜೊತೆಗೆ ಈ ಒಂದು ತನಿಖೆ ನಡೆಸುವಂತೆ ಹೈಕೋರ್ಟ್ ಸಹ ಆದೇಶ ಕೊಟ್ಟಿದೆ. ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಶಾಸಕರಾದ ಬೆಳ್ಳುಬ್ಬಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಶಾಸಕರು ಅನ್ನೋದನ್ನ ಕೇಳೋಣ. ಮೈಸೂರಿನ ಮೂಡಾದಲ್ಲಿ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ 14 ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನು RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವೀರೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿಲುವಳಿ ಸೂಚನೆ ಮಂಡನೆ ಮಾಡುವ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಉತ್ತರ ಕೊಡೋಕೆ ಆಗಲಿಲ್ಲ ಇವರಿಗೆ. ಆ ನಂತರ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ BJP ಮತ್ತು JDS ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಸುದೀರ್ಘವಾಗಿರ್ತಕ್ಕಂಥ 8 ದಿನಗಳ ಪಾದಯಾತ್ರೆಯನ್ನು ಮಾಡಿ ಕೂಡ ರಾಜೀನಾಮೆ ಸಹ ಒತ್ತಾಯ ನಾವು ಮಾಡಿದ್ದೀನಿ. ಆದರೂ ಅವರು ರಾಜೀನಾಮೆ ಕೊಡಲಿಲ್ಲ. ನಂತರ ರಾಜ್ಯಪಾಲರ ಬಗ್ಗೆ ಅಗೌರವ ಕೊಡ್ತಕ್ಕಂಥದ್ದು, ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ತಪ್ಪು ನಿರ್ಣಯ ಮಾಡಿದ್ದಾರೆ, ಅವ್ರಿಗೆ ಅಧಿಕಾರನೇ ಇಲ್ಲ ಅಂತಕ್ಕಂಥ ಮೊಂಡು ವಾದವನ್ನು ಮಾಡಿ
ಅದನ್ನ ನಿಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೋತ ಬಂತು, ಮುಖ್ಯಮಂತ್ರಿಗಳು ಮಾಡ್ಕೋತ ಬಂದರು. ನಂತರ ಏನು ರಾಜ್ಯ ಹೈಕೋರ್ಟ್ನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಆಗ ಪ್ರಸನ್ನರವರ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮನು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದರು. ಕನಿಷ್ಠ 30 ತಾಸುಗಳ ಚರ್ಚೆ ಆಯಿತು ಅಲ್ಲಿ. ಎಲ್ಲ ಚರ್ಚೆ ಆಗಿ ಸುದೀರ್ಘ ಚರ್ಚೆ ಆದಮೇಲೆ ನಿನ್ನೆ 12:00 ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಹೊರಗೆ ಬಿದ್ದಿದೆ. ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಏನು ಆದೇಶ ಮಾಡಿದಾರ ಅದು ಸರಿ ಇದೆ ಅಂತಕ್ಕಂಥ ಮಾತನ್ನು ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಂತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ, ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಹೇಳಕತ್ತಾರ ಅವರು. ಇದು ಪ್ರಜಾಪ್ರಭುತ್ವ ಪದ್ಧತಿ ಅಲ್ಲ ಇದು. ಈ ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಯಾರದೂ ಸ್ವತ್ತಲ್ಲ ಇದು. ಎಷ್ಟೋ ಜನ ಕುಂತಾರ ಇಳಿದು ಹೋಗಿದ್ದಾರೆ. ಮುಖ್ಯಮಂತ್ರಿ ಇದು, ಪ್ರಧಾನಮಂತ್ರಿ ಇರ್ಬೋದು, ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಯಾರಿಗೂ ಶಾಶ್ವತ ಅಲ್ಲ ಇದು. ಜನಬೆಂಬಲ ಇರುವವರಿಗೆ, ನ್ಯಾಯ ಇರುವವರಿಗೆ ಆ ಕುರ್ಚಿ ಅವರಿಗೆ ಇರ್ತಕ್ಕಂಥದ್ದು. ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಸಂವಿಧಾನಬದ್ಧವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಡಳಿತ ಪಕ್ಷ, ವಿರೋಧ ಪಕ್ಷದ ಜವಾಬ್ದಾರಿ ಇದು. ಪದೇ ಪದೇ ಮಾತುಗಳನ್ನು ಸಂವಿಧಾನ ಉಳಿಸ್ತೀವಿ, ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಸಂವಿಧಾನವನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವರು. 1970 ಆಗಿನ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥವ್ರು ನೀವು. ಇವತ್ತೇನು ಸಂವಿಧಾನ ಉಳಿಸೋಕೆ ಹೊಂಟಿದ್ರಿ ನೀವು? ನಿಮ್ಮ ಸಂವಿಧಾನ ಉಳಿಸುವಂಥ ವಿಚಾರಗಳು ಇದ್ದವು ಅಂದ್ರೆ ಮೊನ್ನೆ ಆರೋಪ ಬಂದಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡಲಿಲ್ಲ ನೀವು. ಹೋಗಲಿ, ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದ್ರೆ ರಾಜೀನಾಮೆ ಕೊಡ್ತಾರೆ, ಭಾಳ ನಿರೀಕ್ಷೆ ಇತ್ತು ರಾಜ್ಯದ್ದು ಮತ್ತು ದೇಶದ ಜನರದು, ಅದನ್ನೂ ಕೊಡಲಿಲ್ಲ ಇವರು. ಮತ್ತೆ ಮೊಂಡ ಹೇಳಕತ್ತಿದ್ರು, ಏನ ಯಾರಿಗೆ ಬಗ್ಗಂಗಿಲ್ಲ, ಜಗ್ಗಂಗ್, ನಾ ಏನು ತಪ್ಪು ಮಾಡೀನಿ ಅಂತ. ಧರ್ಮಪತ್ನಿ ಯಾರು? ಯಾರಿಗೆ ಬಿಟ್ಟ ಹೊತ್ತಾಗ ಸೈಟವು? ಯಾವ ಹಾದಿಗೂ ಬಡವ್ರಿಗೆ ಬಿಟ್ಟಿದಾವ? ನೀವು ಮುಖ್ಯಮಂತ್ರಿ ಬಡವ್ರು ಕೊಡ್ಬೇಕು ಅವ್ರು ತೆಗೆದ ನನ್ನ ಹೆಸರಲ್ಲೇ ಬಂದಾವ ಅಂದ್ರೆ 14 ತೆಗೆದು ಅದ ಮೈಸೂರದಾಗ ಯಾರು ಶಬ್ 14 ಕಡು ಬಡವ್ರು ನೀವು ಸೈಟ್ ಕೊಟ್ಟಿದ್ರಿ ಅಂದ್ರೆ ಹೌದಪ್ಪ ಮುಖ್ಯಮಂತ್ರಿ ಅವ್ರಿಗೆ ಬೆಂಬಲ ಕೊಡ್ತಿದ್ದೇವೆ ನಾವು. ನಿಮ್ಮ ಹೆಂಡತಿ ಹೆಸರಲ್ಲೇ ಬಂದಂತ ಭೂಮಿ ಎಲ್ಲಿ ಕಳ್ಕೊಂತೀರಿ ನೀವು? ಭೂಮಿ ಜುಮ್ನಾಳ್ತಾಗ ಕಳ್ಕೊಂತೀರಿ, ಜುಮ್ನಾಳ್ತಾಕ ಗಾಂಧಿ ಚೌಕ್ನೇ ಜಮೀನಿಗೆ ಹಾಕತ್ತಿರಿ, ಗಾಂಧಿ ಚೌಕ್ ಪ್ಲಾಟ್ ತಗೊಂಡ್ರಿ ನೀವು. ಏನು ಸಂಬಂಧ ಸೂತ್ರ ಇದು? 50% ಎಲ್ಲಿ ಕೊಡ್ಬೇಕಂತೈತಿ? ನಾ ಒಂದು ನನ್ನ 1 ಎಕರೆ ಜಮೀನ ಇಲ್ಲಿ ಮನೆ ಕಟ್ಟಾಕ ಸರ್ ಮುನ್ಸಿಪಾಲ್ಟಿ ಕೊಟ್ಟೆ ಅಂದ್ರೆ ಅದ್ರಾಗ 1/2 ಜಮೀನ ನನಗೆ ಬಿಟ್ಟುಕೊಡ್ಬೇಕಂತ ಕಾಯ್ದೆ ಮಾಡೋ ಬಿಜೆಪಿ ಸರ್ಕಾರದ ಮಾಡ್ಯವರು. 1/2 ಜಮೀನ ಬಿಟ್ಟುಕೊಡ್ಬೇಕು ಕಾಯ್ದೆ ಆಯ್ತದು. ಯಾವ ಜಮೀನು ಬಿಟ್ಟು ಕೊಟ್ಟಿರ್ತೀವಿ ಅದ್ರಾಗ ಎಲ್ಲ ಕೊಡ್ಬೇಕದನ್ನ ಮನಸ್ಸಿಗೆ ಬಂದಲ್ಲ. ನೆಲಮಂಗಲದಾಗ ಜಮೀನು ಕಳ್ಕೊಂಡ್ಕೊಂಡ್ರೆ MG ರೋಡ್ ಆಗ್ಬೇಕಂತ ಹೇಳಕತ್ತದು. ಅಲ್ಲಿ ಐತಿ ಕೋಟಿಗೆ ಮತ್ತೆ ಒಂದು ಪ್ಲಾಟಿಗೆ, ಇಲ್ಲೆಲ್ಲವ 1 ಲಕ್ಷ ಮತ್ತ. ಇದು ನೀವು ಮಾಡಿರ್ತಕ್ಕಂಥ ಅವ್ಯವಹಾರ. ಇದು ನಿಮ್ಗೆ ತಿಳಿಯಾಗಿಲ್ಲ ಅಂದ್ರೆ ತಿಳಿದಾಯ್ತು ನಿಮಗೆಲ್ಲ, ತಿಳಿದಾಯ್ತು ನಿಮಗೆ. ತಿಳಿದ್ರು ಕೂಡ ನೀವು ಮಂಡವಾದ ಮಾಡಕತ್ತೀರಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ, ರಾಷ್ಟ್ರೀಯ ಅಧ್ಯಕ್ಷರ ಕರೆ ಮೇರೆಗೆ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಕತ್ತಿದ್ದೀವಿ. ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ. ಅದೇ ರೀತಿ ವಿಜಯಪುರ ನಗರದಲ್ಲಿ ಕೂಡ ಇವತ್ತು ವಿಜಯಪುರ ಜಿಲ್ಲೆ BJP ವತಿಯಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಈಗಾದರೂ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ತಕ್ಷಣ ತಡ ಮಾಡಲಾರ್ದೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನೀವು ಅಪೀಲ್ ಹೋಗಿ ಅಲ್ಲಿ ಹೋಗಿ ರಾಜೀನಾಮೆ ಕೊಟ್ಟು ಹೋಗ್ರಿ, ಯಾರು ಮಾಡ್ತಾರೆ ನಿಮಗೆ? ಸುಪ್ರೀಂ ಕೋರ್ಟ್ ಹೋಗ್ರಿ, ಡಬಲ್ ಬೆಂಚಿಗೆ ಹೋಗ್ರಿ, ಯಾರು ಮಾಡ್ತಾರೆ ನಿಮಗೆ? ರಾಜೀನಾಮೆ ಕೊಟ್ಟು ಹೋಗ್ರಿ ನೀವು. ಅದು ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ನ ಸ್ವಂತ ಆಸ್ತಿ ಅಲ್ಲ ಅದು ಅಂತ ತಿಳ್ಕೊಂಡು ನೀವು ತಿಳಿದು ತಪ್ಪು ಮಾಡಕತ್ತಿರು, ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ.